ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನೀವಿನ್ನೂ ಬಂದಿಲ್ಲ, ನನ್ ಮೇಲ್ ಕೋಪನ? ಮನೆಯವ್ರ ಮಾತ್ ಕೇಳಿ ನನ್ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ರ? ಇವತ್ ನಿಮಗ್ ಬರಕ್ ಆಗದೇ ಇರ್ಬೋದು, ನೀವ್ ಬಂದೇ ಬರ್ತೀರಂತ ಹೇಳ್ತಾ ಇದೆ. ಬೇಗ ಬನ್ನಿ ಕಿಶನ್, ಒಂದೇ ಒಂದ್ಸಲ ಬಂದು ನನ್ನ ಜೊತೆ ಮಾತಾಡಿ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಹೇಗ್ ನಡೀತಾ ಇದೆ ಟ್ರೀಟ್ಮೆಂಟ್? ಸರಿಯಾಗಿ ಬಾರಿಸಿದ್ವಿ ಬಾಸ್, ಪ್ರಜ್ಞೆ ತಪ್ಪಾಗವನೆ. ಇಷ್ಟು ಸಾಲ್ದು, ಇವನಿನ್ನು ಹಣ್ಗಾಯಿ ನೀರ್ಗಾಯಿ ಆಗ್ಬೇಕು, ಹಾಗೆ ಟ್ರೀಟ್ಮೆಂಟ್ ಕೊಡಿ. ಆದ್ರೆ ಒಂದ್ ವಿಷಯ, ಇವನು ಯಾವ್ದೇ ಕಾರಣಕ್ಕೂ ಸಾಯ್ಬಾರ್ದು. ನನ್ ಸರ್ವಸ್ವನೆ ಕಿತ್ಕೊಂಡವನು. ನೋವು ಅಂದ್ರೆ ಏನು ಅಂತ ಇವನಿಗೆ ಗೊತ್ತಾಗ್ಬೇಕು, ಹಾಗೆ ಟ್ರೀಟ್ಮೆಂಟ್ ಕೊಡಿ. ಸರಿ ಬಾಸ್. ಕಿಶನ್ ಫೋನ್ ಮಾಡಿಲ್ವಮ್ಮ? ಅಂಜು, ನಾವೇ ಒಂದ್ಸತಿ ಕಿಶನ್ ಮನೆಯವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀವಿ. ಬೇಡಕ್ಕ, ಇಷ್ಟೆಲ್ಲ ಆದ್ಮೇಲೆ ನೀವ್ ಅಲ್ಲಿಗೆ ಹೋಗೋದು ಚೆನ್ನಾಗಿರಲ್ಲ. ಅದೇನಾಗುತ್ತೋ ಆಗ್ಲಿ, ಅನ್ಭವಿಸ್ತೀನಿ. ಕಷ್ಟ ಏನು, ನಂಗೆ ಹೊಸದಲ್ವಲ್ಲ. ಅಂಜಲಿ, ಹಾಗಲ್ಲಮ್ಮ, ಪರಿಸ್ಥಿತಿ ಹೀಗಾಗಿರುವಾಗ ನಾವು ಹೋಗಿ ಮಾತಾಡಿಲ್ಲ ಅಂತಂದ್ರೆ ನಮ್ದೇ ತಪ್ಪಾಗತ್ತೆ. ನೀನೇನ್ ತಪ್ಪು ಮಾಡಿದ್ಯಾ ಅಂತಂದ್ಬಿಟ್ಟು ಅವ್ರು ಹೀಗೆಲ್ಲ ಮಾತಾಡಿದ್ರು, ಅದನ್ನಾದ್ರೂ ಹೋಗಿ ಕೇಳಬೇಕು ತಾನೆ. ನಿನ್ ಮದ್ವೆಗಿಂತ ಮುಂಚೆನೆ ಕಿಶನ್ಗೆ ಅವ್ರಮ್ಮನ್ಗೆ ಎಲ್ಲಾ ವಿಷಯ ಹೇಳಿದ್ಯಾ, ಆದ್ರೂ ಅವ್ರು ನಿನ್ನ ಮನೆ ಬಿಟ್ಟು ಏನಕ್ಕೆ ಕಳಿಸ್ಬೇಕಾಗಿತ್ತು? ಹೋಗಿ ಏನು ಅಂತ ಕೇಳ್ತೀರಾ? ಕೇಳಿದ್ರೆ ಆ ಕೀರ್ತಿ ನಿಮ್ಮ ಮನನು ಕಳಿತಾಳೆ. ಇದೆಲ್ಲ ಆಗತ್ತೆ ಅಂತ ಗೊತ್ತಿದ್ದೆ, ನನ್ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದಿದ್ದು. ನೀವೆಲ್ಲ ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಹೀಗೆಲ್ಲ ಆಗತ್ತೆ ಅಂತ ಯಾರಿಗಮ್ಮ ಗೊತ್ತಿತ್ತು? ನಿನ್ ಬದುಕು ಚೆನ್ನಾಗಿರ್ಲಿ, ನಿನ್ಗೊಂದು ಆಸರೆ ಸಿಗ್ಲಿ ಅಂತ ತಾನೆ ಮದ್ವೆ ಮಾಡಿತ್ತು. ದೊಡ್ಡ ಮನೆಯವ್ರ ಕತೆನೇ ಇಷ್ಟು, ಅವ್ರ ಮನೆ ದೊಡ್ಡದಾಗಿರುತ್ತೆ ಹೊರತು ಅವ್ರ ಮನ್ಸು ದೊಡ್ಡದಾಗಿರಲ್ಲ. ಆದ್ರೆ ಕಿಶನ್ ಹಾಗಲ್ಲಮ್ಮ, ತುಂಬಾ ಒಳ್ಳೆ ಹುಡ್ಗ, ಅಂಜಲಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋನು ಇವತ್ತು ಈ ಪ್ರಾಣ ಅವ್ರಿಗೋಸ್ಕರ ಕಾಯ್ತಿದೆ ಅಂತ ಗೊತ್ತಾದ್ಮೇಲೇನು ಯಾಕೆ ಬರ್ಲಿಲ್ಲ? ಹಾಗೆಲ್ಲ ಹೇಳ್ಬೇಡ ಭಾವನ, ಕಿಶನ್ ಅಂಜಲಿನ ಬಿಟ್ಟು ಇರಕ್ ಸಾಧ್ಯನೇ ಇಲ್ಲ. ಮದ್ವೆಗ್ ಮುಂಚೆನೆ ಅಪ್ಪ ಅಮ್ಮನ ಎದುರು ಹಾಕೊಳಕ್ಕೆ ರೆಡಿ ಆದವನು, ಈಗ ಅಂಜಲಿನ ಬಿಟ್ಬಿಡ್ತಾನ? ಅದಕ್ಕೆ ನನ್ ತಾಳ್ಮೆಯಿಂದ ಕಾಯ್ತಾ ಇರೋದು. ಅವ್ರಿಗೆ ನನ್ ಮೇಲೆ ಪ್ರೀತಿ ಇದ್ರೆ ಖಂಡಿತ ಬಂದೇ ಬರ್ತಾರೆ, ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗ್ಬಾರ್ದು, ಹೋದ್ರೆ ನನ್ ಮೇಲೆ ಆಣೆ.
ನೀರು ನೀರು ಕುಡಿ. ನೀರು ತಗೋ ಮಗ. ಯಾರ ನೀವೆಲ್ಲ? ಯಾಕ್ರು ಹೊಡಿತಾ ಇದ್ದೀರಾ? ಏನೋ ಬೇಕು ನಿಮ್ಗೆ? ಡಿಕೆ, ಈಗ ನಿಮಗೆ ಖುಷಿ ಆಯ್ತು ತಾನೆ? ಅಂತೂ ನೀವು ಹೇಳಿದ ಹಾಗೆ ಅಂಜಲಿನ ಮನೆ ಬಿಟ್ಟು ಕಳ್ಸಾಯ್ತು. ನೀನಿಷ್ಟು ಬುದ್ಧಿವಂತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ಬೇಗ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾವು ಉಳಿಬೇಕು, ನಮ್ಮ ಕನಸುಗಳು ಉಳಿಬೇಕು ಅಂದ್ರೆ ನಾವು ಹೀಗೆ ಮಾಡಲೇಬೇಕು ಡಿಕೆ. ಇಲ್ಲ ಅಂದ್ರೆ ನಮ್ಮ ಆಸೆಗಳು ಆಸೆಗಳಾಗೆ ಉಳ್ಕೊಂಡ್ಬಿಡ್ತವೆ. ಅದು ಸರಿನೆ. ಹೌದು, ನಿಮ್ಮ ಮನೆ ಪರಿಸ್ಥಿತಿ ಇವಾಗ ಹೇಗಿದೆ? ಮನುಷ್ಯರಾಗಿದ್ರು ಒಳ್ಳೆ ರೋಬೋಟ್ಗಳ ತರ ಇದ್ದಾರೆ, ಒಬ್ರಿಗೊಬ್ರನ್ನ ಕಂಡ್ರೆ ಆಗಲ್ಲ. ಸರಿ, ಅವ್ರ ವಿಷಯ ಬಿಡಿ. ನೀವು ಹೇಳ್ದಾಗೆ ಅಂಜಲಿನ ಮನೆ ಬಿಟ್ಟು ಕಳಿಸಿದಾಯ್ತು. ಈಗ ನಮ್ಮ ಮದ್ವೆ ಯಾವಾಗ? ನಿಮ್ಮ ಅಮ್ಮನ ಹತ್ರ ಯಾವಾಗ ಮಾತಾಡ್ತೀರಾ? ಅದು ನಮ್ಮಮ್ಮ ಹೇಗೆ ಅಂತ ನೀನೇ ನೋಡಿದ್ಯಾ ಅಲ್ವಾ ಕೀರ್ತಿ? ಅವ್ರದ್ದು ಒಂಥರ ಹಠ. ಅವತ್ತು ನಿಮ್ಮ ಮನೇಲಿ ಆ ಘಟನೆ ಆದ್ಮೇಲೆ ನಿನ್ನ ಹೆಸರು ಹೇಳಿದ್ರೆ ಸಾಕು, ಅವಳನ್ನ ಮದ್ವೆ ಆಗ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮದ್ವೆ ಆಗಲ್ವಾ? ಆಗತ್ತೆ ಕೀರ್ತಿ, ಆದ್ರೆ ನಮ್ಮ ಅಮ್ಮನ ಒಪ್ಸೋದಕ್ಕೆ ನಂಗೊಂದು ಸ್ವಲ್ಪ ಟೈಮ್ ಕೊಡು. ನಂಗೊಂದು ಐಡಿಯಾ ಬರ್ತಿದೆ. ಏನ್ ಐಡಿಯಾ? ನಾವು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದ್ಬಿಟ್ರೆ ಹೇಗೂ ನಮ್ಮ ಮದ್ವೆಗೆ ನಮ್ಮ ಮನೆಯವರೆಲ್ಲರೂ ಒಪ್ಕೊಂಡಿದ್ದಾರೆ, ಹಾಗಾಗಿ ಯಾವ ಪ್ರಾಬ್ಲಮು ಇಲ್ಲ. ಅದಕ್ಕೆ ಒಂದ್ಸರಿ ಮದ್ವೆ ಆದ್ರೆ ನಿಮ್ಮಅಮ್ಮನೂ ಒಪ್ಕೋತಾರೆ. ಕೀರ್ತಿ, ಈ ವಿಷಯದಲ್ಲಿ ನಾವು ಆತರ ಪಡೋದ್ ಬೇಡ. ಈಗ ನಾವು ಮದ್ವೆ ಆಗಿ ನಿಮ್ಮ ಮನೆಯವ್ರ ಮುಂದೆ ನಿಂತ್ಕೊಂಡ್ರೆ ಅವ್ರು ನಿನ್ ಬಗ್ಗೆನೆ ತಪ್ಪಾಗಿ ತಿಳ್ಕೊಳ್ಳೋದು. ಅಂಜಲಿ ಕಿಶನ್ ಮನೆ ಬಿಟ್ಟು ಹೋಗಿ ಇನ್ನು ಎರಡು ದಿನನೂ ಆಗಿಲ್ಲ ಕೀರ್ತಿ, ಆಗ್ಲೇ ನಾವಿಬ್ರು ಮದ್ವೆ ಮಾಡ್ಕೊಂಡ್ ಬಂದಿದೀವಿ ಅಂತ ನಮ್ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಹಾಗಂತ ನಾವು ಸುಮ್ನೆ ಇರೋದಕ್ಕಾಗುತ್ತಾ ಡಿ ಕೆ ಅವರೇ? ಈಗಾಗ್ಲೇ ನನ್ನ ಎಂಗೇಜ್ಮೆಂಟ್ ನಿಂತು ಹೋಗಿದ್ದಕ್ಕೆ ನಂಗೆ ಅವಮಾನ ಆಗಿದೆ, ಈಗ ಮತ್ತೆ ಮದ್ವೆಯಲ್ಲಿ ನಿಂತು ಹೋಗುತ್ತೋ ಅಂತ ನಂಗೆ ಭಯ ಆಗ್ತಿದೆ. ಕೀರ್ತಿ, ನಾನಿರೋವಾಗ ಯಾಕೆ ಭಯ ಪಡ್ಕೋತೀಯ? ಯಾವತ್ತೇ ಆದರೂ ನಾನೇನು ಮದುವೆ ಆಗೋನು, ಅದರಲ್ಲಿ ಎರಡು ಮಾತೇ ಇಲ್ಲ. ನನ್ನ ತಾಯಿನ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ಅಷ್ಟಕ್ಕೂ ಅಂಜಲಿ ಈಗ ತಾನೇ ಮನೆ ಬಿಟ್ಟು ಹೋಗಿದ್ದಾರೆ, ಅವ್ರ ಮುಂದೆ ಏನ್ ಮೂವ್ ಮಾಡ್ತಾರೆ ಅಂತ ನೋಡ್ಕೊಂಡು ನಾವ್ ಮುಂದಿನ ಹೆಜ್ಜೆ ಇಡೋಣ. ಅಕಸ್ಮಾತ್ ನಿಮ್ ಮನೆಯವರು ಅವ್ರ ಮೇಲೆ ಅನುಕಂಪ ಬಂದು ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರೆ ನಾವೇನ್ ಮಾಡೋದು ಕೀರ್ತಿ? ಈಗಾಗ್ಲೇ ಅಂಜಲಿಗೆ ನಿನ್ ಮೇಲೆ ತುಂಬಾನೇ ದ್ವೇಷ ಇರುತ್ತೆ ಕೀರ್ತಿ, ಅದಕ್ಕೆ ಅಂಜಲಿ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ ಮನೆಗೆ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು. ಮದ್ವೆ ವಿಷಯ ಎಲ್ಲ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ ಕೀರ್ತಿ, ಎಲ್ಲ ನಾನು ನೋಡ್ಕೋತೀನಿ. ಸರಿ ಡಿ ಕೆ ಅವರೇ, ನಾನಿನ್ ಬರ್ತೀನಿ. ಹುಚ್ಚುಡುಗಿ, ನನ್ನೇ ಮದ್ವೆ ಆಗ್ಬೇಕು ಅಂತ
ಎಷ್ಟೆಲ್ಲ ಕನಸುಗಳು ಕಟ್ಕೊಂಡಿದ್ದಾಳೆ. ನಾನು ನಿಜವಾಗ್ಲೂ ಏನು ಅಂತ ಗೊತ್ತಾದರೆ ಅದೇನು ಮಾಡ್ಕೋತಾಳೋ ಏನು. ಅಂಜಲಿ, ಭಾವನಾ, ಇಲ್ಲಿಗೆ ಬಂದ್ರಿ, ನಿಮ್ಮ ನೋಡೋಣ ಅಂತ ನಾನು ಆ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನೀವು ಆ ಮನೆ ಖಾಲಿ ಮಾಡಿದ್ದೀರಾ ಅಂತ. ಎಲ್ಲಿದ್ದೀರಾ ಅಂತ ಕೇಳೋಣ ಅಂತ ನೀವು ಫೋನ್ ಮಾಡಿದೆ, ಆದ್ರೆ ನೀವು ಯಾರು ಫೋನೇ ರಿಸೀವ್ ಮಾಡಲಿಲ್ಲ. ಸರಿ ಅಂತೇಳಿ ಸ್ವರನ್ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಬಂದೆ. ಅವಳು ನನ್ನ ಮನೆ ಹತ್ರ ಬಿಟ್ಟು ಆಟ ಆಡಕ್ಕೆ ಅಂತ ಹೊರಗಡೆ ಹೋದ್ಲು. ಅದ್ ಸರಿ, ನೀವ್ ಯಾಕೆ ಆ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಅದು ಆ ಮನೆ ವಾಸ್ತು ಸರಿ ಇರಲಿಲ್ಲ, ಅದಕ್ಕೆ ಖಾಲಿ ಮಾಡಿದ್ವಿ. ಅಂಜಲಿ, ಏನು ಮಾತಾಡ್ತಾನೆ ಇಲ್ಲ, ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪನಾ? ಮನೆ ಬಿಟ್ಟು ಬಂದು 2 ದಿನ ಆಯಿತು, ನೀನು ಫೋನೇ ಮಾಡಲಿಲ್ಲ. ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಯಾಕೆ ನನ್ನ ಮೇಲೆ ಅಷ್ಟೊಂದು ಬೇಜಾರಾ? ಬೇಜಾರಲ್ಲ, ಎಲ್ಲ ವಿಷಯ ನಿಮಗೆ ಗೊತ್ತಿದ್ದು, ಈ ರೀತಿ ನಡ್ಕೊಂಡಿದ್ದು ನನಗೆ ಸರಿ ಕಾಣಲಿಲ್ಲ. ಅಂಜಲಿ, ಕಿಶನ್ನ ಮದುವೆ ಆಗಕ್ಕಿಂತ ಮುಂಚೆನೆ ಎಲ್ಲ ವಿಷಯನೂ ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ಅಂತ ಹೇಳಿರ್ಲಿಲ್ವಾ? ನೀವೇ ತಾನೇ ಬೇಡ ಅಂತಂದ್ರಿ. ಈಗ ನೋಡಿದ್ರೆ ಅಂಜಲಿನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಇದು ಸರಿನಾ? ಅಮ್ಮ, ಇದ್ರಲ್ಲಿ ಅತ್ತೆ ತಪ್ಪೇನು ಇಲ್ಲ. ನೀನ್ ಸುಮ್ನಿರಮ್ಮ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನೀನ್ ಬಯಸ್ತೀಯ, ಆದ್ರೆ ಕೊನೆಗೆ ನೋವು ಅನುಭವಿಸೋಳು ನೀನೇ. ನೀನ್ ಅವ್ರ ಮನೆ ಚೆನ್ನಾಗಿರ್ಬೇಕು ಅಂತೆಲ್ಲ ಎಷ್ಟು ಕಷ್ಟಪಟ್ಟೆ, ಕೊನೆಗೆ ನಿನ್ ಜೀವನ ಏನಾಗಿದೆ ನೋಡು. ಇವ್ರು ಮಾಡಿದ್ ಸರಿನಾ ನೀನೇ ಹೇಳು. ಯಾರ ನೀವು? ಯಾಕೆ ಈ ತರ ಕಟ್ಟಾಕಿದ್ದೀರಾ? ಕಟ್ಟಕ್ ಯಾಕೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಈ ತರ ಕಟ್ಟಾಗಿ ಚಿತ್ರ ಹಿಂಸೆ ಕೊಡಕ್ ಹೇಳ್ದವ್ರ ಯಾರು? ಯಾರ ನೀವು? ಯಾಕ್ರೋ ಯಾಕ್ರೋ ಹೀಗ್ ಮಾಡ್ತಿದ್ದೀರಾ? ಹೇ, ಏನ್ ಮಾಡ್ತಿದ್ದೀರಾ? ಹೇ ಹೇ, ನೋ ಬೇಡ ಬೇಡ, ಹೇ ಬೇಡ. ಹೇಳು ಬಾಸ್. ನೀವು ಹೇಳ್ದಂಗೆ ಮಾಡ್ತಾ ಇದ್ದೀವಿ, ಆದರೆ ಅವ್ನ ನರಳದ್ ನೋಡಿದ್ರೆ ನಮಗೆ ಅಯ್ಯ ಅನ್ನಿಸ್ತದೆ ಬಾಸ್. ನೀನು ದುಡ್ಡು ಕೊಟ್ಟು ಇಟ್ಕೊಂಡಿರೋದು ಅವನು ನೋಡಿ ಅಯ್ಯೋ ಅನ್ನಕ್ಕಲ್ಲ, ಅವನನ್ನ ಅಯ್ಯಯ್ಯೋ ಅನ್ಸೋದಕ್ಕೆ. ಇನ್ನೊಂದ್ಸತಿ ಈ ಥರ ಹೇಳಿದ್ರೆ ಅವನ ಜಾಗದಲ್ಲಿ ನೀನು ಇರಬೇಕಾಗತ್ತೆ. ಹುಷಾರ್ ಬೇಡ ಬಾಸ್, ನೀವು ಹೇಳ್ದಂಗೆ ಮುಂದುವರಿಸ್ತೇವೆ. ಗುಡ್. ದಿನ ಟಾರ್ಚರ್ನ ಜಾಸ್ತಿ ಮಾಡ್ತಾನೆ ರೀ, ಅವ್ನ ನೋವಲ್ಲಿ ಬಿಲ ಬಿಲ ಅಂತ ಒದ್ದಾಡಬೇಕು, ಹಾಗ ಮಾಡಿ ಬಾಸ್. ಇನ್ನೊಂದು ವಿಷಯ, ನಾವು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ಅವನೊಂದು ವಾರದಲ್ಲೇ ಸತ್ತೋಯ್ತಾನೆ ಬಾಸ್. ನೋಡಿ, ಅವನು ಯಾವುದೇ ಕಾರಣಕ್ಕೂ ಸಾಯಬಾರ್ದು. ನೀವು ಅವನಿಗೆ ಹೇಗೆ ಟಾರ್ಚರ್ ಕೊಡ್ತೀರಾ ಅಂದರೆ ಅವನು ಬದುಕಕ್ಕಾಗದೆ ಸಾಯಕ್ಕಾಗದೆ ನರಳಬೇಕು. ಏನೇ ಇದ್ರು ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಸರಿ ಬಾಸ್. ಕಾವ್ಯ, ನಿಮ್ಮ ಗಂಡ ಸಾಯೋ ಟೈಮ್ ಹತ್ರ ಬರ್ತಾ ಇದೆ, ಎಷ್ಟು ಬೇಗ ಮುದುಕಿ ಬಿಟ್ಟೋಗಿರೋ ಸಾಕ್ಷಿ ನನಗೆ ಕೊಡ್ತೀಯೋ ಅಷ್ಟು ನಿನಗೆ ಒಳ್ಳೇದು. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಆ ರೀತಿ ಮಾತಾಡಲಿಲ್ಲ,
ಅಂಜಲಿ ಪರಿಸ್ಥಿತಿ ನೋಡಿ ನಾನು ಆ ರೀತಿ ಮಾತಾಡಬೇಕಾಯ್ತು. ನಿಮ್ಮ ಮನಸ್ಸಿನ ನೋವೇನು ಅಂತ ನನಗೂ ಅರ್ಥ ಆಗ್ತದೆ ಯಶೋಧ ಅವರೇ. ಆದರೆ ನಾನಿವಾಗ ಪರಿಸ್ಥಿತಿ ಕೈಗೊಂಬೆ ಆಗೋಗಿದ್ದೀನಿ. ನನ್ನ ಕೈಲೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಅಂಜಲಿ ಪರಿಸ್ಥಿತಿನೂ ಹಾಗೆ ಆಗಿದೆ. ಬದುಕು ಬೆಳಗ್ಲಿ ಅಂತ ಮದುವೆ ಮಾಡಿಸಿದ್ವಿ, ಈಗ ನೋಡಿದ್ರೆ ಬದುಕೆ ಮುಗ್ದೋಗಂಗೆ ಕಾಣಿಸ್ತಿದೆ. ನೋಡಿ, ಹಾಗೆಲ್ಲ ಏನೂ ಆಗಲ್ಲ. ರಾಮಾಯಣದಲ್ಲಿ ರಾಮ ಸೀತೆ ಮೇಲೆ ಅನುಮಾನ ಪಟ್ಟಾಗ ಸೀತೆ ತನ್ನ ಬೆಂಕಿಗಾರಿ ನಾನು ತಪ್ಪಿತಸ್ಥಳಲ್ಲ ಅಂತ ಪ್ರೂವ್ ಮಾಡಿದ್ಲು. ಈಗ ಅಂಜಲಿನೂ ಅದೇ ಪರಿಸ್ಥಿತಿ ಒತ್ತಡದಲ್ಲಿ ಸಿಲುಕಿದಾಳೆ. ಅವಳು ಮತ್ತೆ ನಮ್ಮನೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ನಂಬಿಕೆ ಆದಷ್ಟು ಬೇಗ ನಿಜ ಆದರೆ ಸಾಕು, ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಖಂಡಿತ ಹಾಗೆ ಆಗತ್ತೆ, ನೀವೇನು ಭಯ ಪಡಬೇಡಿ. ಅದು ಸರಿ, ಕಿಶನ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅವನು ಬಂದಾಗ್ಲಿಂದ ಒಂದು ಫೋನ್ ಕೂಡ ಮಾಡಿಲ್ಲ. ನಾನೇ ಫೋನ್ ಮಾಡಿದ್ರೂ ಸ್ವಿಚ್ ಆಫ್ ಅಂತ ಬರ್ತಿದೆ. ನನಗಂತೂ ಅವನದೇ ಚಿಂತೆ ಆಗೋಗಿದೆ. ಅದಕ್ಕೆ ಮನೇಲಿ ಯಾರಿಗೂ ಹೇಳ್ದೆ ನಿನ್ನ ಕಿಶನ ನೋಡೋಣ ಅಂತ ಒಬ್ಳೆ ಬಂದ್ಬಿಟ್ಟೆ. ಕಿಶನ್ ನಾನ್ ಮನೆ ಬಿಟ್ಟು ಬಂದಾಗ್ಲೇ ಅವರು ಬಂದ್ರಿಗೆ ಬಂದೇ ಇಲ್ಲ. ಎಲ್ಲೋ ಏನೋ ಎಡ್ವರ್ಟ್ ಆಗಿದೆ. ಕಿಶನ್ ಒಳಗಡೆ ಇದ್ರೆ ಕರಿಯಮ್ಮ, ಅವನನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಅವನನ್ನ ನೋಡೋವರೆಗೂ ನನಗೆ ಸಮಾಧಾನನೇ ಇಲ್ಲ. ಅವನು ಅತ್ತೆ ಅವರು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಬರೋದು ಸಂಜೆ ಆಗ್ಬೋದು. ಛೇ, ನಾನು ಅವನು ನೋಡಬೇಕು ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡು ಬಂದಿದ್ದೆ. ನಾನು ಎಷ್ಟು ಸಲ ಫೋನ್ ಮಾಡಿದ್ದೀನಿ ಗೊತ್ತಾ, ಫೋನೇ ರಿಸೀವ್ ಮಾಡ್ತಿಲ್ಲ. ಅಂಜಲಿ, ನೀನೇ ಫೋನ್ ಮಾಡಿಕೊಡಮ್ಮ. ಅಟ್ಲೀಸ್ಟ್ ಫೋನಲ್ಲಾದರೂ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಅತ್ತೆ, ಅದು ಅವ್ರ ಫೋನ್ನ ಮನೇಲಿ ಬಿಟ್ಟೋಗಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಅಂಜಲಿ, ಕಿಶನ್ ಎಷ್ಟೊತ್ತಿಗೆ ಬಂದರು ನಂಗೊಂದು ಫೋನ್ ಮಾಡೋಕ್ಕೆ ಹೇಳ್ತೀಯ? ಸರಿಮ್ಮ, ನಾನು ಹಿಂಗೆ ಬರ್ತೀನಿ. ಅಮ್ಮ, ಊಟ ಮಾಡ್ಕೊಂಡು ಹೋಗಿ. ಬೇಡಮ್ಮ, ನಾನು ಅವಾಗಲೇ ಹೇಳಿದ್ನಲ್ಲ, ನಾನಿಲ್ಲಿ ಬರೋದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಗೆ ಬರೋಕ್ಕೂ ಮುಂಚೆ ನಾನು ಮನೆಗೆ ಹೋಗಿ ಸೇರ್ಕೋಬೇಕು. ಅಂಜಲಿ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಆದಷ್ಟು ಬೇಗ ನಿನ್ನ ಕಿಶನ್ನ ಮತ್ತೆ ಮನೆಗೆ ಸೇರಿಸ್ಕೋತೀನಿ. ನಾನಿನ್ ಬರಲ್ಲ, ಬರ್ತೀನಿ ಬರ್ತೀನಿ. ಅಂಜಲಿ, ಕಿಶನ್ ಇಲ್ಲಿಲ್ಲ ಅಂತಂದ್ರು ಹೊರಗಡೆ ಹೋಗಿದ್ದಾರೆ ಅಂತ ಯಾಕೆ ಸುಳ್ಳು ಹೇಳ್ದೆ?